ಕಾಂಗ್ರೆಸ್ ಪರ ಓಟ್ ಹಾಕಿದಂತಹ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್. ಸೋಮಶೇಖರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಕೆಂಗೇರಿಯಲ್ಲಿ ಸೋಮಶೇಖರ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಜೆಡಿಎಸ್ ನಿಂದಲೂ ಕೂಡ ಪ್ರೊಟೆಸ್ಟ್ ಆಗ್ತಾ ಇದೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು. ಈ ಮೂಲಕ ಬಿಜೆಪಿಗೆ ಲೋಕಸಮರಕ್ಕೂ ಮೊದಲೇನೆ ಒಂದು ದೊಡ್ಡ ಹಿನ್ನಡೆ ಅಂತ ಹೇಳಿ ಬಣ್ಣನೆ ಮಾಡಲಾಗ್ತಾ ಇದೆ. ಕಾರಣ ಶಿವರಾಮ್ ಹೆಬ್ಬಾರ್ ಕೂಡ ಗೈರಾಗಿದ್ದಾರೆ, ಮತ್ತೊಂದು ಕಡೆ ಎಸ್ ಟಿ ಸೋಮಶೇಖರ್ ಅವರು ಅಡ್ಡಮತದಾನವನ್ನು ಮಾಡಿದ್ದಾರೆ. ಇವರಿಬ್ಬರೂ ಕೂಡ ಬೇಲಿಯ ಮೇಲೆ ಕುಂತಿದ್ದು ಮಾನಸಿಕವಾಗಿ ಬಿಜೆಪಿಯಲ್ಲಿದ್ದರೂ ಕೂಡ ಅವರ ಓಡಾಟ ಅವರ ಎಲ್ಲ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ನಲ್ಲಿದ್ದಂಥದ್ದು. ನಮ್ಮ ಪಟ್ಟಿಗೆ ಬಿಜೆಪಿ ಪಾಲಿಗೆ ಕೆಲಸ ಮಾಡಿದ್ದೀವಿ, ಕಷ್ಟಪಟ್ಟಿದ್ದೀವಿ. ಇವತ್ತಿನಿಂದ ನಮ್ಮ ಸಂಬಂಧ ಸೋಮಶೇಖರ್ ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರು ಇವತ್ತಿನ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಕ್ಕೆ ಬಿಜೆಪಿಯ ಕಾರ್ಯಕರ್ತರ ಆಕ್ರೋಶ ಜೋರಾಗಿದೆ. ಎಸ್ ಟಿ ಸೋಮಶೇಖರ್ ವಿರುದ್ಧ ಧಿಕ್ಕಾರವನ್ನು ಕೂಗಿ ಟೈರ್ಗೆ ಬೆಂಕಿ ಹಾಕಿ ಕೆಂಗೇರಿಯಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಇವತ್ತು ಮತದಾನವನ್ನು ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಮತ್ತೊಂದು ಕಡೆ ಹೆಬ್ಬಾರ್ ಅವರು ಇವತ್ತು ಗೈರಾಗುವ ಮೂಲಕ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿರುವಂತೆ ಕಾಣಿಸ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಇಬ್ಬರ ನಾಯಕರ ನಡೆ ಇವತ್ತಿಗೆ ಒಂದು ಸ್ಪಷ್ಟ ಮಾರ್ಗಸೂಚಿಯನ್ನು ಕೊಟ್ಟಿರುವಂತಹದ್ದು. ಇಷ್ಟು ದಿನ ದೈಹಿಕವಾಗಿ ಮಾತ್ರ ಇವರು ಬಿಜೆಪಿಯಲ್ಲಿದ್ದರು, ಬಟ್ ಮಾನಸಿಕವಾಗಿ ಎಲ್ಲ ಅವರು ಕಾಂಗ್ರೆಸ್ ಕಡೆ ವಾಲಿದ್ರು. ಈಗ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿರೋದ್ರಿಂದ ಪಕ್ಷದ ವಿಪ್ಪನ್ನ ಉಲ್ಲಂಘನೆ ಮಾಡಿರೋದ್ರಿಂದ ರಾಜೀನಾಮೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ರಾಜೀನಾಮೆ ಕೊಡಲಿಲ್ಲ ಅಂದರೆ ಬಿಜೆಪಿಯ ನಾಯಕರು ಉಚ್ಚಾಟನೆ ಮಾಡುವಂತಹ ಸಾಧ್ಯತೆ ಇರುವಂತಹದ್ದು. ಈಗಾಗಲೇ ಕಾರ್ಯಕರ್ತರ ಆಕ್ರೋಶ ಕೂಡ ಭುಗಿಲೆದ್ದಿರುವಂತಹದ್ದು. ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಬಿಜೆಪಿಯ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು 2018 ಚುನಾವಣೆಯಲ್ಲಿ 17 ಜನ ಶಾಸಕರು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಿಂದ ಬಿಜೆಪಿಗೆ ಬಂದಿದ್ರಲ್ಲ, ಅದರಲ್ಲಿ ಎಸ್ ಟಿ ಸೋಮಶೇಖರ್ ಕೂಡ ಇದ್ದರು. ಎಸ್ ಟಿ ಸೋಮಶೇಖರ್ ಅವರು ಬಿ ಎಸ್ ಯಡಿಯೂರಪ್ಪನವರ ಅವಧಿಯಲ್ಲಿ ಸಹಕಾರ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದವರು. ಅದಾದ ಮೇಲೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು. ಕಳೆದ ಮೊನ್ನೆ ನಡೆದಂತಹ ವಿಧಾನ ಪರಿಷತ್ನ ಎಲೆಕ್ಷನ್ನಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯ ವಿರುದ್ಧವಾಗಿ ಕೆಲಸವನ್ನು ಮಾಡಿದರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಎಸ್ ಟಿ ಸೋಮಶೇಖರ್ ಅವರು ಇವತ್ತು ಅಡ್ಡ ಮತದಾನವನ್ನು ಮಾಡಿದ್ದಾರೆ, ಸಹಜವಾಗಿಯೇ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಲಯದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಹೇಗಿದೆ ಅಂತ? ಖಂಡಿತ ಪ್ರೇಮ್, ಯಾಕಂದ್ರೆ ಇವತ್ತು ನಡೆದಂತ ರಾಜ್ಯಸಭಾ ಚುನಾವಣೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತದಾನ ಮಾಡಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಕಾರ್ಯಕರ್ತರು ಆಕ್ರೋಶಗೊಂಡಿರುವಂತದ್ದು. ಯಾಕಂದ್ರೆ ಹಿಂದೆ ಅವರು ಬೇರೆ ಪಕ್ಷದಲ್ಲಿದ್ದಾಗ ಬೇರೆ ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಬಂದರೆ ಬಿಜೆಪಿಗೆ ಬಂದು ಗೆಲ್ಲಿಸೋದಕ್ಕೆ ಕಾರಣ ಆಗಿದ್ದಂತ ಸ್ಥಳೀಯ ಕಾರ್ಯಕರ್ತರು. ಈಗ ನಮ್ಮನ್ನೆಲ್ಲ ಬಿಟ್ಟು ಇವರು ಏಕಾಏಕಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವರ ಪ್ರಶ್ನೆ. ಮತ್ತೆ ಇಂಥ ಒಬ್ಬ ನಾಯಕ ನಮಗ್ ಬೇಡ, ಇವರನ್ನ ಬಿಟ್ಟು ತೊಲಗಿಸಿ ಅನ್ನುವಂತ ಒಂದು ಧಿಕ್ಕಾರಗಳನ್ನ ಕೂಗ್ತಾ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಈಗ ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿ ಏನು ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ನಿಂತಿದ್ದಂತ ಜವರಾಯ್ ಗೌಡ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಲೋಕಸಭಾ ಚುನಾವಣೆಯ ನಿಟ್ಟಿನಲ್ಲಿ ಜಂಟಿಯಾಗಿ ಮೈತ್ರಿಕೂಟ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ
ಜೆಡಿಎಸ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕೆಂಗೇರಿಯ ಹೊಯ್ಸಳ ಸರ್ಕಲ್ ನಲ್ಲಿ ಅಂದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಜಾಗಗಳಲ್ಲಿ ಈ ರೀತಿ ಪ್ರತಿಭಟನೆ ಮಾಡ್ತಿರುವಂತದ್ದು. ಮುಖ್ಯವಾಗಿ ಅಂದ್ರೆ ಎಸ್ ಟಿ ಸೋಮಶೇಖರ್ ಕಳೆದ MLC ಚುನಾವಣೆ ಸಂದರ್ಭದಲ್ಲೂ, ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ್ರು. ಈ ಹಿಂದೆ ಯಾವುದೇ ಪ್ರಶ್ನೆಗಳು ಮಾಡಿದಾಗ ಅವ್ರು ಹೇಳ್ತಿದ್ದು, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾನು ಕಾಂಗ್ರೆಸ್ ಪಕ್ಷದ DCM ಆಗಿರ್ಬೋದು ಅಥವಾ CM ಜೊತೆ ಹೋಗಿ ಮಾತಾಡ್ತಿದ್ದೀನಿ ಅಂತಾನೆ ಹೇಳ್ತಿದ್ರೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತೀನಿ ಅಂತ ಎಲ್ಲೂ ಅವ್ರು ಹೇಳಿರ್ಲಿಲ್ಲ. ಆದ್ರೆ ಇವತ್ತೇನು ಅಡ್ಡ ಮತದಾನ ಮಾಡಿದ್ದಾರೆ, ಇದು ವಿಪ್ ಜಾರಿಯಾದಾಗ ಪಕ್ಷಕ್ಕೆ ಮಾಡಿದಂತಹ ಅಪರಾಧ, ಪಕ್ಷದ ಪರವಾಗಿ ಅವರು ಮತದಾನ ಮಾಡಬೇಕಾಗಿತ್ತು, ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಈಗ ಕಾರ್ಯಕರ್ತರು ತಮ್ಮ ಆಕ್ರೋಶನ ಸಹಜವಾಗಿ ವ್ಯಕ್ತಪಡಿಸಿರುವಂತಹದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಸೋಮಶೇಖರ್ ಜೊತೆಗೆ ಎಲ್ಲ ಕಪ್ಪು ಕೊಡ್ತರು ನಮ್ ಪಾಲಿಗೆ, BJP ಪಾಲಿಗೆ ಕೆಲಸ ಮಾಡಿದೀವಿ, ಕಷ್ಟ ಪಟ್ಟಿದೀವಿ. ಇವತ್ತಿನಿಂದ ನಮ್ಮ ಸಂಬಂಧ ಸೋಮಶೇಖರ್ ಜೊತೆಗೆ